ನಮಸ್ಕಾರ ಸ್ನೇಹಿತರೆ, ದಿಶರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಹೀರೆಕಾಯಿಯಿಂದ ಒಂದು ಕೂಟನ್ನು ಯಾವ ರೀತಿ ಮಾಡೋದು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಸಿಪ್ಪೆಯಿಂದ ರುಚಿಯಾದ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಹೀರೆಕಾಯಿಯನ್ನು ಅಡುಗೆಗೆ ಉಪಯೋಗಿಸುವಾಗ ಅದರ ಹೊರಗಡೆ ಸಿಪ್ಪೆ ಅಥವಾ ನಾರನ್ನು ಪೀಲರ್ನ ಸಹಾಯದಿಂದ ತೆಗಿತೀವಿ. ಆ ಸಿಪ್ಪಿನ ನಾವು ಬಿಸಾಕೋ ಬದಲು ಅದರಿಂದ ಕೂಡ ಒಂದು ರುಚಿಯಾದ ಚಟ್ನಿನ ಮಾಡ್ಕೋಬಹುದು. ನಾನಿಲ್ಲಿ ಹೀರೆಕಾಯಿ ಕೂಟನ್ನು ಮಾಡುವಾಗ ಅದರ ಹೊರಗಡೆ ಸಿಪ್ಪೆನ ತೆಗೆದಿಟ್ಟಿದ್ದೀನಿ ಅರ್ಧ ಕಪ್ಪಷ್ಟು. ಹಾಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, 2-3 ಹಸಿಮೆಣಸಿನಕಾಯಿ, ಹುಣಸೆಹಣ್ಣು, ಉಪ್ಪು, ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ರೆಡಿಯಾಗಿದೆ. ಈಗ ನಾವು ಮೊದಲನೇದಾಗಿ ಹೀರೆಕಾಯಿ ಸಿಪ್ಪೆನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಹಾಗೆ ಚಟ್ನಿ ಮಾಡದೇ ಇದ್ದರೆ ಫ್ಲೇವರ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಎಣ್ಣೆಯಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಬಾಡಿಸಿದಾಗ ಹೀರೆಕಾಯಿ ಏನಿದೆ ತುಂಬ ಘಮ 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 ಪರಿಮಳ ಬರುತ್ತೆ. ಇದನ್ನ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಫಸ್ಟಿಗೆ ಹಸಿಮೆಣಸಿನಕಾಯಿ ಹಾಕಿ ಬಾಡಿಸ್ಕೊಳ್ಳೋಣ. ಹಾಗೆ ಚಟ್ನಿ ಮಾಡುವಾಗಲೂ ಅಷ್ಟೇ, ಹಸಿಮೆಣಸಿನಕಾಯಿನ ನಾವು ಹಾಗೆ ಉಪಯೋಗಿಸೋದ್ರಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಇದನ್ನ ಉಪಯೋಗಿಸೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಥ್ರೋಟ್ ಇನ್ಫೆಕ್ಷನ್ ಕೂಡ ಆಗಲ್ಲ ಅಂತಾರೆ, ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗಲ್ಲ ಅಂತಾರೆ ಇದನ್ನ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ. ಇದರ ಜೊತೆಗೇನೆ ಈಗ ನಾವು ಹೀರೆಕಾಯಿ ಸಿಪ್ಪೆನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಇಡೀ ಹೀರೆಕಾಯಿಯನ್ನು ಕೂಡ ಉಪಯೋಗಿಸಿ ನಾವು ಚಟ್ನಿನ ಮಾಡ್ಬೋದು, ಆದರೆ ಈ ರೀತಿ ಸಿಪ್ಪೆಯಿಂದ ಕೂಡ ಮಾಡಿರುವಂಥ ಚಟ್ನಿ ಒಂದು ವಿಶೇಷವಾಗಿರುತ್ತೆ. 1-2-3 ನಿಮಿಷ ಸ್ವಲ್ಪ ಕೆಂಪಗಾಗೋವರೆಗೆ ಎಣ್ಣೆಯಲ್ಲಿ ಇದನ್ನ ಹುರ್ಕೊಂಡ್ರೆ ಸಾಕು. ಗರಿ ಗರಿ ಆಗುತ್ತೆ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾಗೆ ಸಿಪ್ಪೆ. ಇದರ ಜೊತೆಗೇನೆ ನಾನೀಗ ಕಾಯಿ ತುರಿನೂ ಕೂಡ ಹಾಕ್ತಾ ಇದ್ದೀನಿ. ಒಮ್ಮೆ ಹೀರೆಕಾಯಿ ಸಿಪ್ಪೆ ಚೆನ್ನಾಗಿ ಫ್ರೈ ಆದಮೇಲೆ ಅದರ ಜೊತೆಗೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ. 1-2 ನಿಮಿಷ ಇದನ್ನ ಹಾಗೆ ಕೈಯಾಡಿಸೋಣ. ತುಂಬ ಫ್ರೈ ಮಾಡೋದೇನು ಬೇಡ, 2 ನಿಮಿಷ ಕೈಯಾಡಿಸಿದರೆ ಸಾಕಷ್ಟೆ. ಜೊತೆಗೇನೆ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1-2 ನಿಮಿಷ ಹಾಗೆಯೇ ಬಿಡೋಣ. ಸ್ಟವನ್ನು ಆಫ್ ಮಾಡಿದ್ದೀನಿ, ಸ್ವಲ್ಪ ತಣ್ಣಗಾಗೋದಕ್ಕೆ ಇದನ್ನ ಹಾಗೆಯೇ ಬಿಡ್ತೀನಿ. ತಣ್ಣಗಾಗ್ತಾ ಇದ್ದಾಗೆ ಇದನ್ನ ನೆಕ್ಸ್ಟ್ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬಾ ಒಂದು ವಿಶೇಷವಾದ ಚಟ್ನಿ ಇದು. ದಿನ ನಾವು ನಾರ್ಮಲ್ ದಿನನಿತ್ಯದ ಈರುಳ್ಳಿ ಚಟ್ನಿ, ಕೊತ್ತಂಬರಿ ಚಟ್ನಿ, ಪುದೀನ ಚಟ್ನಿ ಎಲ್ಲ ಮಾಡ್ತಾ ಇರ್ತೀವಲ್ಲ, ಅದರ ಜೊತೆಗೇನೆ ಒಂದಿನ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಹೀರೆಕಾಯಿ ಸಿಪ್ಪೆ ಚಟ್ನಿನ ಮಾಡಿ ನೋಡಿ, ನೀವೇ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ, ಇದನ್ನ ಸರಿ ಸರಿಯಾಗಿ ರುಬ್ಕೊಳ್ಳೋಣ. ನಾರ್ಮಲ್ ನೀವು ಚಟ್ನಿಗೆ ಹೇಗೆ ರುಬ್ತಿರಲ್ಲ ಅಷ್ಟೇ ರುಬ್ಬಿದರೆ ಸಾಕು. ಫ್ಲೇವರ್ ಅಂತೂ ತುಂಬಾ ಸೂಪರಾಗಿ ಬಂದಿದೆ. ಹೀರೆಕಾಯಿ ಘಮ ಒಂದು ವಿಶೇಷ, ಎಣ್ಣೆಲಿ ಫ್ರೈ ಮಾಡಿದಾಗ ಅಷ್ಟು ಚೆನ್ನಾಗಿ ಬರುತ್ತೆ ಇದರ ಫ್ಲೇವರು. ಹೀರೆಕಾಯಿ ಕೂಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೀರೆಕಾಯಿ ಕೂಟಿನ ರೆಸಿಪಿ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ ನಂತರ ಖಂಡಿತವಾಗಿಯೂ ಕೂಡ ನೋಡೋದನ್ನ ಮರಿಬೇಡಿ. ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆನ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ 1 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ, ಇದರ ಜೊತೆಗೇನೆ 1/2 ಟೀಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕ್ಕೊಳ್ಳೋಣ. ಸಾಸಿವೆ ಅರಳ್ಕೊಳ್ತಾ ಇದ್ದ ಹಾಗೆ ಜೊತೆಗೇನೆ 1-2 ಒಣಮೆಣಸಿನಕಾಯಿನೂ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಿಂಪಲ್ ಒಗ್ಗರಣೆ, ಇದಕ್ಕೆ ಬೆಳ್ಳುಳ್ಳಿ ಬೇರೆ ಏನು ಬೇಡ. ನಾರ್ಮಲ್ ಹೀರೆಕಾಯಿ ಫ್ಲೇವರ್ ಏನಿರುತ್ತಲ್ಲ ಅದನ್ನೇ ಮೇಂಟೈನ್ ಮಾಡಿ ಸಾಕು. ಕೊನೆಯದಾಗಿ ಕರಿಬೇವು ಒಂದು ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಹೀರೆಕಾಯಿ ಚಟ್ನಿ ರೆಡಿನೇ ಆಗೋಗುತ್ತೆ. ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಳಲ್ಲಿ ಇದು ಕೂಡ ಒಂದು. ಇದನ್ನ ನೀವು ಅನ್ನದ ಜೊತೆ ಕಲಿಸ್ಕೊಂಡು ಕೂಡ ಊಟ ಮಾಡ್ಬೋದು. ಸ್ವಲ್ಪ ಖಾರ ಖಾರ ಮಾಡಿಕೊಂಡ್ರೆ ಅನ್ನದ ಜೊತೆ ಊಟ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ದೋಸೆ ಅಥವಾ ರೊಟ್ಟಿ ಜೊತೆಗೆ ತಿನ್ನೋದಕ್ಕೂ ಕೂಡ ಹೀರೆಕಾಯಿ ಸಿಪ್ಪೆಯಿಂದ ಮಾಡಿರುವಂಥ ಚಟ್ನಿ ತುಂಬಾ ಸೂಪರಾಗಿರುತ್ತೆ. ನೋಡಿ, ಬಿಸಾಕೋ ಬದಲು ಅದೇ ಸಿಪ್ಪೆಯಿಂದ ಎಷ್ಟು ರುಚಿಯಾಗಿರುವಂಥ ಚಟ್ನಿನ ನಾವು ಮಾಡ್ಕೋಬಹುದು ಅಲ್ವಾ. ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ತುಂಬಾ ಒಳ್ಳೆಯದು. ನೋಡಿದ್ರಲ್ವಾ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ, ತುಂಬಾ ಸುಲಭ. ಖಂಡಿತವಾಗಿ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.